ಬಿಟ್ಟುಕೊಡೋ ಲೇ ಕೋಲ್ಗೆಟ್ಟು, ಯಾರು ನಿಮ್ಗೆ ಹೆಸರಿಟ್ಟಿದ್ದು? ಬೈ ಚಾನ್ಸ್ ನನ್ ಕೈಲಿ ಸಿಕ್ಕಾಕೋಬೇಕಾಯ್ತು ಕಣ, ಬಿಸ್ಕೆಟ್ ಅಂತ ಹೆಸರಿಟ್ಟು ಬಿಡ್ತಿದ್ದೆ. ಯಾವಾಗ ನೋಡಿದ್ರು ಬಿಸ್ಕೆಟ್ ತಿಂತೀಯಲ್ಲ ಲೇ. ಬಾ ಸಾಂಗ್ ಬಂದ್ರೆ ಥಿಯೇಟರ್ ಫುಲ್ ಸೌಂಡ್ ಮಾಡುತ್ತೆ, ನಿಂದೊಂದು ರಿಯಾಕ್ಷನ್ ಇಲ್ವಲ್ಲ. ಫುಲ್ ಟೋಟಲ್ ಕನ್ಫ್ಯೂಷನ್ ಅಣ್ಣ, ನಾವೆಲ್ಲಿಗೆ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ನಮ್ಮ ಮನೆ ದೇವರಾಣೆಗೂ ಏನು ಗೊತ್ತಾಗ್ತಾ ಇಲ್ಲ. ನಾನೇ ಈ ಫೀಲ್ಡ್ ಅಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಯಾವನೋ ಕಿಡ್ನಾಪ್ ಮಾಡ್ತಾನೆ, ಯಾವನೋ ಹೊತ್ಕೊಂಡು ಹೋಯ್ತಾನೆ, ಒಬ್ರಿಗೊಬ್ರು ಲಿಂಕೇ ಇರಲ್ಲ. ಇದು ಒಂಥರ ಮೆಜೆಸ್ಟಿಕಲ್ ಹಳೇ ಮಲಯಾಳಂ ಸಿನಿಮಾ ನೋಡ್ದಂಗೆ. ಎಲ್ಲರೂ ನೋಡಿರ್ತಾರೆ, ಯಾರ್ಯಾರು ನೋಡಿದ್ರು ಅಂತ ಟಿಕೆಟ್ ಕೊಟ್ಟವನಿಗೆ ಗೊತ್ತಿರಲ್ಲ ಗೊತ್ತಾ. ಏನೇನೋ ಅರ್ಥ ಆಗ್ಲಿಲ್ಲ ಅಣ್ಣ, ಬಾಡಿ ಇನ್ನೂ ಆಫ್ ಆಗಿಲ್ಲ, ಈ ನನ್ನ ಮಗಂಗ್ ಮಾಡ್ತೀನಿ ಕಣೋ. ಸೈಲೆಂಟ್ ಆಗಿರೋ, ಮೊದ್ಲೇ ಸತ್ತಿರೋ ಕೋಳಿ ಬೆಲೆ ಇಲ್ಲ. ಕೊಡೋದ್ ಮಾತ್ರ ನಮ್ ಕೆಲ್ಸ, ಕಡಿಯೋದು ಅವ್ರ ಕೆಲ್ಸ. ಹೌದಾ? ಈಗೊಂದು ಪರ್ಮನೆಂಟ್ ಟ್ರೀಟ್ಮೆಂಟ್ ಕೊಡ್ತೀನಿ ನೋಡ್ತಾ ಇರೋ. ಏ ನೋಡ್ಕೊಂಡ್ಸುತ್ತಾ ಬಾಡಿ ಆಫು.